ಪದೇ ಪದೇ ನೀವು ಹೇಳ್ತೀರಿ ನಾನು ಹಿಂದುಳಿದವನು ಅಂತ. ಈ ದೇಶದ ಪ್ರಧಾನಿ ಯಾರು? ಹಿಂದುಳಿದವರಲ್ವಾ? ಮಾತು ಮಾತಿಗೆ ಏನೂ ತಪ್ಪಿಲ್ದಿದ್ರು ಈಗಲೂ ಅವರ ರಾಜೀನಾಮೆ ಕೇಳ್ತಿರಲ್ಲ, ಯಾಕೆ? ನಿಮಗೆ ಆ ಪ್ರಜ್ಞೆ ಇಲ್ವಾ? ಆ ಕಮಿಟ್ಮೆಂಟ್ ಇಲ್ವಾ? ನಿಮಗೆ ಹೇಳಬೇಕಾಗಿತ್ತಲ್ಲ. ಇವತ್ತಿನವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನಿಷ್ಕಳಂಕರು, ನಿಮ್ಮ ರೀತಿ ಅವ್ರ ಮೇಲೆ ಏನೂ ಅಪಾದನೆ ಇಲ್ಲ. ಆದರೆ ನೀವು ಅವ್ರನ್ನ ಯಾವ ರೀತಿ ಕರೀತೀರಿ? ದೇಶದ ಪ್ರಧಾನಮಂತ್ರಿ ಒಬ್ಬ ಫೂಲ್ ಅಂತೀರಿ. ನಿಮಗೆ ಯಾವ ಕಮಿಟ್ಮೆಂಟ್ ಇದೆ? ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರನ್ನು ಏನಂದ್ರಿ ನೀವು? ಅವಳು ಅಂತ ಮಾತಾಡ್ತೀರಿ? ಇದು ನಿಮ್ಮ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ವಾ? ಈ ಥರ ಎಲ್ಲ ನೀವು ಮಾತಾಡ್ಬೋದಾ? ಅವರನ್ನ ಪ್ರಧಾನಮಂತ್ರಿಗಳನ್ನ ವಿಷ ಸರ್ಪಕ್ಕೆ ಹೋಲಿಸ್ತೀರಿ? ಈಗ ಹೇಳಿ, ಈ ರಾಜ್ಯದ ರಾಜ್ಯಪಾಲರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ವ್ಯಕ್ತಿ, ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ ಅವ್ರನ್ನ? ಕೇವಲವಾಗಿ ಮಾತಾಡ್ತೀರಾ? ವೈಯಕ್ತಿಕವಾಗಿ ಅವರನ್ನು ತೇಜೋವಧೆ ಮಾಡ್ತೀರಾ? ಇದು ನಿಮಗೆ ಸರಿಯೇನಾ? ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಅಂತ ಮಾತಾಡ್ತಕ್ಕಂಥ ನೀವು ಇಂಥವುಗಳನ್ನು ಮಾಡ್ಬೋದಾ? ನಾನು ಪ್ರಶ್ನೆ ಮಾಡ್ತೇನೆ ಈಗ, ಕಾಂಗ್ರೆಸ್ನ ರಾಷ್ಟ್ರಮಟ್ಟದ ಎಐಸಿಸಿಯ ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ, ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಯಾಕೆ ಮಾತಾಡ್ತಿಲ್ಲ ನೀವೀಗ? ನೀವು ಈ ಎಲ್ಲ ಹುದ್ದೆಗಳನ್ನು ಅನುಭವಿಸಿ ಹೋಗಿರೋರಲ್ವಾ ನೀವು? ನಿಮಗೂ ಒಂದು ಹಿರಿತನ ಇದೆ, ನೀವ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮಾನ್ಯ ಖರ್ಗೆಜಿಯವರನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಗವರ್ನರ್ ಬಗ್ಗೆ ಈ ರೀತಿ ಹವಾಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದರೂ? ಒಂದು ಸ್ವರ ಬಂದಿಲ್ಲ. 60 ವರ್ಷಗಳ ಕಾಲ ದೇಶವನ್ನು ಆಳಿರ್ತಕ್ಕಂಥ ನಿಮ್ಮ ಬಾಯಿ ಯಾಕೆ ಕಟ್ಟಿ ಹೋಗಿದೆ? ಮಾತು ಮಾತಿಗೂ ಎಲ್ಲದಕ್ಕೂ ಬಾಯಿ ಮಾಡ್ತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಹೇಳು ಜನರಿಗೆ. ಎಲ್ಲದಕ್ಕೂ ಇದು ಮಾಡ್ತಕ್ಕಂಥವು ಹೇಳಬೇಕಲ್ಲ, ಅವರ ಉತ್ತರ ಕೊಡಬೇಕಲ್ಲ.